ना प्रीतु प्रीति बिंदु अलग तक निम हर हंसकु हंसकोलोदे कारण ग्यादरींग उद्देशन अद्व मुदे नाबूर इबे फस्ट आफ्ल मतडक टाइम सिल लव ना अरेज म्यारेज आगे मनवर नम टाइम को बट अवकाश सवकाश सिंतिबर कोरकता आक्चुअली मुंचे यारो हिंगो विषय हर गोतमेंगे आलरे बरदा ना अद्र बे हिंग मत ऐन अंत दिखोचदे दिन अदादले तिंगलगटे औटोर शूटिंग नावल सिगकु कष्ट आगे मैडम बिड़ू नन से बंद विजिट मे सरप्राइज को थैंक यू सो ईर अनिवार्य कारण फोन सलीवर्गी साध्य आयतु निम कॉल मिस क्षमे याचिसुत्ता इल्ली बंदागले नोडिद्वि बोर्ड इत्तु माध्यम मित्रे अंत सण अडिशन गुरु हिरियरु नम्मिब्बरिगे ग्यादरिंग इज वेरी स्पेशल रीजन बीयिंग नमगे एल्ले होद्रु यावत्तिगे ಹೇಳಕೊಳ್ಳಕ್ಕೆ ಅಥವಾ ಹೇಳಿ ಅಂತ ಇರ್ತಿ ಬೊಟ್ ಮಾಡಿ ಅಥವಾ ಬೆರಳು ಮಾಡಿ ಅಥವಾ ಗುರಿ ಮಾಡಿ ಗುರುತು ಮಾಡಿ ತೋರಿಸಕ್ಕೆ ನಾವು ಪ್ರಮುಖರಾಗಿ ಅಂದ್ರೆ ನಮ್ಮ ಮೊದಲನೇ ದಿನದಿಂದ ಆ ಕ್ಯಾಮೆರಾ ಎದುರಿಸಿದ ಮೊದಲನೇ ದಿನದಿಂದ ನಮಗೆ ಹುಡುಕ್ತಾ ಹೋದ್ರೆ ತುಂಬಾ ಕಷ್ಟನೇ ಆಗುತ್ತೆ ಹೆಸರಿಸಕ್ಕೆ ಆದ್ರೆ ಸಾಧಾರಣವಾಗಿ ಯಾವಾಗಲೂ ಜೊತೆಯಾಗಿ ನಿಂತವರು ನೀವು ನಾವು ಏನು ಅಲ್ಲದೇ ಇದ್ದ ದಿನಗಳಲ್ಲೂ ನಮ್ಮ ಬಗ್ಗೆ ಬರೆದ್ರಿ ನಮ್ಮ ಕೆಲಸ ಮೆಚ್ಚಿದ್ರಿ ನಂತರದಲ್ಲಿ ಯಾವತ್ತು ಅಂದ್ರೆ ಒಂದು ಈಕ್ವೇಷನ್ ಒಂದು ಆಪ್ ಅನ್ನು ನೋಡಿದಾಗ ಅಂದ್ರೆ ತವೆಲ್ಲರು ಅಂಡ್ ಇಷ್ಟು ಕ್ಯಾಮೆರಾಗಳು ಇವತ್ತಿರೋದು ನಾನು ಆಕ್ಚುಲಿ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ಇದು ಸೋ ಇದು ನೀವು ನಮಗೆ ಕೊಟ್ಟಿರೋ ಪ್ರೀತಿ ಆ ಪ್ರೀತಿ ನಮ್ಮ ಮನಸ್ಸಲ್ಲಿ ಅಥವಾ ನಾವು ಯಾವ ರೀತಿ ಎದುರು ನೋಡ್ತೀವಿ ಅಥವಾ ಯಾವ ರೀತಿ ಭಾವಿಸ್ತೀವಿ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೋಬೇಕಾಗಿತ್ತು ಹಂಚ್ಕೋಬೇಕಾಗಿತ್ತು ಇದು ರೆಗ್ಯುಲರ್ ಪ್ರೆಸ್ ಮೀಟ್ ಅಲ್ಲ ಮಾಧ್ಯಮ ಮಿತ್ರರಿಗಲ್ಲ ಬಂಧುಗಳಿಗೆ ಗುರು ಹಿರಿಯರಿಗೆ ಗೆಳೆಯರಿಗೆ ಒಂದು ಇದೊಂದು ಗ್ಯಾದರಿಂಗ್ ಒಂದು ಇಂಟರಾಕ್ಟಿವ್ ಸೆಷನ್ ಆಫ್ ಕೋರ್ಸ್ ಪ್ರೊಫೆಷನಲ್ ಹಜಾರ್ಡ್ ಅಂತ ಕರೀಬಹುದು ಇದನ್ನ ಸೊ ಹಾಗಾಗಿ ಕ್ಯಾಮೆರಾಗಳಿದೆ ಮೈಕ್ ಗಳಿದೆ ನಾವು ಮಾತಾಡ್ತೀವಿ ಮುಂಚಿತವಾಗಿ ಇದು ನಾವು ಮಾತಾಡೋ ಉದ್ದೇಶನೇ ಅಲ್ಲ ನೀವುಗಳು ನಮ್ಮ ಬಗ್ಗೆ ಮಾತಾಡ್ರೆ ಕೇಳಕ್ಕೆ ಇಬ್ರು ಖುಷಿಯಾಗಿ ಕೇಳ್ತೀವಿ ಆಕ್ಚುಲಿ ತದನಂತರ ಅದು ಮಾಡಣ ಇದು ನಮ್ಮ ಮದುವೆ ವಿವಾಹ ಕರೆಯೋಲೆ ಅಂಡ್ ಇಲ್ಲೊಂದು ಇಲ್ಲೂ ಇದೆ ಸಿಂಹಪ್ರಿಯ ಅಂತ ಪ್ರೀತಿಯಿಂದ ನಮ್ಮ ಜನ ನಮ್ಮ ಅಭಿಮಾನಿಸೋರು ಕೊಟ್ಟಿರತಕ್ಕಂತ ಒಂದು ಹ್ಯಾಶ್ ಟ್ಯಾಗ್ ಸೋ ಅವರನ್ನ ಬಿಡಬಾರದು ಅನ್ನೋದು ಒಂದು ಒಂದು ಆಸೆ ಆಗಿತ್ತು ಇಬ್ಬರದುವೆ ಸೋ ಅದು ಕಾರ್ಡ್ ಮೇಲೂ ಇದೆ ಎಲ್ಲ ಕಡೆನೂ ಇದೆ ಅಂಡ್ ಫಸ್ಟ್ ನಿಮ್ಮೆಲ್ಲರಿಗೂ ಇನ್ವೈಟ್ ಆಮೇಲೆ ಬಾಕಿ ಮಾತಾಡೋಣ ಇದು ನಮ್ಮ ವಿವಾಹದ ಕರೆಯೋಲೆ ನಿಮ್ಮೆಲ್ಲರಿಗೂ ನಿಮ್ಮ ಮೂಲಕ ನಿಮ್ಮ ಜನತೆಗೂ ನಮ್ಮ ಮದುವೆ ತಮ್ಮೆಲ್ಲರಿಗೂ ಅದೇ ಆಗಲೇ ಹೇಳಿದಂಗೆ ಮಾಧ್ಯಮದವರು ಈ ಕಡೆ ಕಲಾವಿದರ ಅಲ್ಲ ಬಂಧುಗಳಾಗಿ ತಾವೆಲ್ಲರೂ ಬಂದು ನಮ್ಮನ್ನ ಹರಿಸಬೇಕು 26ಕ್ಕೆ ಇದೇ ತಿಂಗಳ 26ಕ್ಕೆ ಗಣರಾಜ್ಯೋತ್ಸವ ದಿವಸ ನಮ್ಮ ಮದುವೆ ಸರಳವಾಗಿ ಒಂದು ಖಂಡಿತ ಅಲ್ಲ ಯಾಕಂದ್ರೆ ತುಂಬಾ ದಿನ ನೋ ಅನುಭವಿಸ್ತಾ ಇದ್ದೀನಿ ಪ್ರಿಪರೇಷನ್ಸ್ ಗೋಸ್ಕರ ಕಷ್ಟ ಅಂದ್ರೆ ಹೆಣಗ್ತಾ ಇದ್ದೀವಿ ಲಿಟರಲಿ ಸ್ವಲ್ಪ ಅದೂರಿಯಾಗಿ ತುಂಬಾ ನಮ್ಮ ಶಾಸ್ತ್ರೋಕ್ತವಾಗಿ ಹಾಗೂ ನಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮ 26ನೇ ತಾರೀಕು ಮುಹೂರ್ತ ಧಾರೆ ತದನಂತರ 28ನೇ ತಾರೀಕು ನಮ್ಮ ಬೆಂಗಳೂರಿನ ಗೋಲ್ಡನ್ ಫಾರ್ಮ್ ರೆಸಾರ್ಟ್ಸ್ ಅಲ್ಲಿ ಆರತಕ್ಷತೆ ಇರುತ್ತೆ ತಾವು ಎಲ್ಲರೂ ಅದೇ ಕ್ಯಾಮೆರಾ ಮೈಕು ಬಿಟ್ಟು ಬಂಧುಗಳಾಗಿ ಬ್ರದರ್ ಗಳಾಗಿ ಸಿಸ್ಟರ್ಸ್ ಆಗಿ ಫ್ರೆಂಡ್ಸ್ ಒಂದಷ್ಟು ಜನ ಇದರಲ್ಲಿ ಒಂದಷ್ಟು ಜನ ಡಾರ್ಲಿಂಗ್ ಗಳಿದ್ದಾರೆ ನಮ್ಮ ಹರೀಶ್ ಅವರಿಂದ ಹಿಡಿದು ನಮ್ಮ ಮೂರ್ತಿಗಳು ದೇಶಾದ್ರಿ ಅವರು ನಮ್ಮ ಲಕ್ಷ್ಮಿ ಇವರೆಲ್ಲ ನಮ್ಮ ಲೋಕಿ ಅವನ ತಮ್ಮ ಅವನು ಸೊ ಈ ತರ ಅಂದ್ರೆ ನಿಮ್ಮಲ್ಲಿ ತುಂಬಾ ಜನ ಪರಿಚಿತರಿದ್ದೀರಿ ತುಂಬಾ ಜನ ಹತ್ತಿರದವರಿದ್ದೀರಿ ತಾವೆಲ್ಲರೂ ಬಂದು ನಿಮ್ಮ ಒಂದು ಒಂದು ಕಾರ್ಯಕ್ರಮ ನಿಮ್ಮ ಮನೆಯ ಕಾರ್ಯಕ್ರಮ ಅನ್ನೋ ರೀತಿ ಬಂದು ನಮ್ಮನ್ನು ಹರಿಸಬೇಕು ನಡೆಸಿಕೊಡ್ಬೇಕು ಅಂಡ್ ಈ ಕಾರ್ಯಕ್ರಮದಲ್ಲಿ ನಿಮಗೆ ಬಹುತೇಕ ಎಲ್ಲಾ ಪಿಆರ್ಒ ಗಳಿಂದನೂ ನಿಮಗೆ ಸಂದೇಶ ಬಂದಿರುತ್ತೆ ಇನ್ವೈಟ್ ಬಂದಿರುತ್ತೆ ನಮ್ಮ ಎಲ್ಲಾ ಪಿಆರ್ಒ ಗಳಿಗೂ ಹೇಳಿದ ಮೊದಲನೇ ಮಾತು ನಾವಿಬ್ರು ಹೇಳಿದ್ದು ಏನಂದ್ರೆ ನೀವು ಇಲ್ಲಿ ಪಿಆರ್ಒ ಅಲ್ಲ ನಾವು ಆರ್ಟಿಸ್ಟ್ ಅಲ್ಲ ಅಗೈನ್ ನೀವು ಗೆಸ್ಟ್ ಗಳು ನಮಗೆ ಗೆಸ್ಟ್ ನಾವು ಕರೆಯುವಾಗ ಅಲ್ಲಿ ಬಂದಾಗ ನೀವೆಲ್ಲರೂ ನಿಂತು ಒಟ್ಟಾಗಿ ನಿಂತು ನಡೆಸ್ಕೊಡಿ
ಬೇರೆ ಸಿನಿಮಾಗಳ ಕಾರ್ಯಕ್ರಮದಲ್ಲಿ ಒಬ್ಬ ಪಿಆರ್ ಅನ್ನೋ ರೀತಿ ಅಲ್ಲ ಇದು ಇದು ನಮ್ಮ ಜೀವನದಲ್ಲಿ ನಾವು ಇವತ್ತು ಏನೇ ಆಗಿದ್ರು ಅವರು ಆ ಅಂದ್ರೆ ನೀವುಗಳು ತುಂಬಾ ಪ್ರಮುಖ ಕಾರಣ ಅವರುಗಳು ಬರಬೇಕಾದ್ರೆ ಇಲ್ಲಿ ಯಾರು ಏನು ಒಬ್ಬನ ಹೆಸರು ಅಥವಾ ಹಕ್ಕುದಾರಿಕೆ ಅನ್ನೋದಲ್ಲ ಅವರೆಲ್ಲರೂ ನಮ್ಮವರು ಅವರೆಲ್ಲರೂ ನಮ್ಮನ್ನ ಆಶೀರ್ವದಿಸಕ್ಕೆ ಬರ್ತಿದ್ದಾರೆ ಸೋ ಅದು ಹಾಗೆ ಇರಬೇಕು ಅಂತ ಇದಕ್ಕೆ ಬೊಂಬರ್ಡ್ ಆಗಿರಬೇಕು ಫೋನ್ ನಿಮ್ಮೆಲ್ಲರದು ಪಾಪ ವಾಟ್ಸ್ಆಪ್ ಸ್ಪ್ಯಾಮ್ ಆಗಿರಬೇಕು ಸೋ ಸಾರಿ ಅಬೌಟ್ ದಟ್ ಅಂಡ್ ಓವರ್ ಟು ಯು ಮ್ಯಾಡಂ ಫಸ್ಟ್ಲಿ ಎಲ್ಲರಿಗೂ ನಮಸ್ಕಾರ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಫಸ್ಟ್ ಡೇಸ್ ಫಸ್ಟ್ ಸಿನಿಮಾ ಇಂದ ಇವಾಗವರೆಗೂ ಜರ್ನಿ ನೋಡ್ಕೊಂಡು ಬಂದ್ರೆ ಫಸ್ಟ್ ಸಿನಿಮಾಗೆ ಎಷ್ಟು ಒಂದ ತರ ಟೆನ್ಷನ್ ನರ್ವಸ್ನೆಸ್ ಇತ್ತು ಅಂಡ್ ಇವತ್ತು ಮದುವೆ ಬಗ್ಗೆ ಅನೌನ್ಸ್ ಮಾಡಕ್ಕೆ ಮಾತಾಡೋದಕ್ಕೆ ನಿಮ್ಮ ವಿಶಸ್ ತಗೊಳ್ಳೋದಕ್ಕೆ ಬಂದಿದ್ದೀವಿ ಸೋ ಇಷ್ಟು ಜನ ಸೇರಿದಿರ ಪ್ರೀತಿ ಕೊಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ತುಂಬಾ ಹೆದರಿಸಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಏ ಪ್ರೆಸ್ ಮೀಟ್ ಇದೆ ಅಂದ್ರೆ ಉಜಾರಪ್ಪ ಹಿಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಹಿಂಗೆ ಹಿಂಗೆ ಏನ್ ಮಾತಾಡ್ಬೇಕು ಹೆಂಗ್ ನಿಂತ್ಕೋಬೇಕು ಹೋದಾಗ ಅಂತ ಎಲ್ಲ ಒಂದು ಟೆನ್ಷನ್ ಇರ್ತಲ್ಲ ಆ ದಿನಗಳು ನೆನಪಿಸ್ಕೋತಾ ಇದ್ರೆ ಈಗ ನೋಡಿದ ತಕ್ಷಣ ಫಸ್ಟ್ ಸಿನಿಮಾಗಂತೂ ಏನ್ ಕೇಳ್ಬಿಡ್ತಾರೋ ಏನ್ ಮಾತಾಡ್ಬೇಕು ಅನ್ನೋ ಟೆನ್ಷನ್ ಬಿಕಾಸ್ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ ಮನೆಯಲ್ಲಿ ಅಥವಾ ಯಾವ ರೀತಿ ಇರುತ್ತೆ ಏನು ಅನ್ನೋದು ಗೊತ್ತಿಲ್ಲ ಸೋ ಅದನ್ನೆಲ್ಲ ತಯಾರಿಸಿ ಮಾಡಿರೋದು ನೀವುಗಳೇ ಸೋ ನಮ್ಮನ್ನ ಇವತ್ತು ಇವಾಗ ನಾವೇನಾಗಿ ಇಲ್ಲಿ ಕೂತಿದೀವಲ್ವಾ ಸೋ ಅದಕ್ಕೆ ಒಂದು ಕಾರ್ಪೆಟ್ ಹಾಕಿ ನಮಗೆ ಹೆಜ್ಜೆ ಹೆಜ್ಜೆ ಗೈಡ್ ಮಾಡಿ ಜನರವರೆಗೂ ನಮ್ಮನ್ನ ಕರ್ಕೊಂಡು ಹೋಗಿ ನಮ್ಮನ್ನ ತೋರಿಸ್ಕೊಟ್ಟಿರೋರು ನೀವೆಲ್ಲರೂ ಸೋ ನೀವೆಲ್ಲರೂ ನಮ್ಮ ಮದುವೆಗೆ ಬಂದು ನಮ್ಮನ್ನ ವಿಶ್ ಮಾಡಬೇಕು ನಮಗೆ ಶುಭ ಹಾರೈಸಬೇಕು ಅಂತ ಕೇಳ್ಕೊತೀವಿ ಇಬ್ರು ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ತುಂಬಾ ಇದೆ ತುಂಬಾ ಹೆಜ್ಜೆಗಳು ಅಂದ್ರೆ ನನ್ನ ಒಂದು ಜರ್ನಿ 15-16 ಇಯರ್ಸ್ ಆಫ್ ಮೈ ಜರ್ನಿ ಇನ್ ದಿಸ್ ಇಂಡಸ್ಟ್ರಿ ಸೋ ಪ್ರತಿಯೊಂದು ಸಿನಿಮಾಗೂ ನಮ್ಮ ಒಳ್ಳೆ ಕೆಲಸಗಳನ್ನ ಗುರುತಿಸಿ ಅದನ್ನ ಹೈಲೈಟ್ ಮಾಡಿ ಜನಕ್ಕೆ ತಲುಪಿಸಿದಿರಾ ಥ್ಯಾಂಕ್ ಯು ಇವತ್ತು ನಮ್ಮ ಮದುವೆನು ನಿಮ್ಮ ಮೂಲಕ ಜಗತ್ ಜಾಹೀರ ಆಗಲಿದೆ ಅಷ್ಟು ಅನೇಕ ಜನರ ಅಂದ್ರೆ ಲಕ್ಷಾಂತರ ಜನರ ಪ್ರೀತಿ ನಮ್ಮೆಲ್ಲ ಸಿಗೋದಕ್ಕೆ ಆ ಒಂದು ಬ್ರಿಡ್ಜ್ ನೀವುಗಳು ಹಾಗಾಗಿ ನಿಮ್ಮ ಮಾತಾಗ್ಲಿ ನಿಮ್ಮ ಆಶೀರ್ವಾದ ಆಗ್ಲಿ ಹರಕೆ ಆಗ್ಲಿ ನಮಗೆ ತುಂಬಾ ಮುಖ್ಯ ಮಹತ್ವದ್ದು ಹಾಗಾಗಿ ತಮ್ಮೆಲ್ಲರಿಗೂ ಈ ತರ ಒಂದು ಪರ್ಸನಲ್ ಇನ್ವೈಟ್ ನಮ್ಮ ಕಡೆಯಿಂದ ಮತ್ತೆ ಇದಾದ ಮೇಲೆ ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ ಹರಟಣ ಶಾರ್ಟ್ ನೋಟಿಸ್ ಯಾಕೆ ಅಂತಂದ್ರೆ ನಮ್ಮ ಎಂಗೇಜ್ಮೆಂಟ್ ಅದು ನಾವು ಹೇಳ್ಕೊಳ್ಳೋಣ ಅಥವಾ ಅದಕ್ಕೆ ಮುಂಚೆ ನಮ್ಮ ಪ್ರೀತಿದ್ ಹೇಳ್ಕೊಳ್ಳೋಣ ಅಂದ್ರೆ ಅದಾಗದೇ ಎಲ್ಲ ಕಡೆ ಬಂದ್ಬಿಡ್ತಿತ್ತು ಸೋ ಈವನ್ ಮದ್ವೆದು ಕೂಡ ನಾವೇ ಹೇಳ್ಕೊಳ್ಳೋದಕ್ಕಾಗ್ಲಿಲ್ಲ ಅಂಡ್ ಪ್ರೆಸ್ ಮೀಟ್ದು ಕೂಡ ನಾವು ಹೇಳೋ ಮುಂಚೆನೇ ಅದೇ ಬರುತ್ತೋ ಅಂತ ಶಾರ್ಟ್ ನೋಟಿಸ್ ಅಲ್ಲಿ ಸೋ ಈ ಗ್ಯಾದರಿಂಗ್ ಏರ್ಪಾಟ್ ಮಾಡಿದ್ದು ಸೋ ಈ ಶಾರ್ಟ್ ನೋಟಿಸ್ ಅಲ್ಲಿ ಇಷ್ಟು ಜನ ಸೇರಿರೋದು ಬಹಳ ಬಹಳ ಖುಷಿ ಇದು ನೀವು ನಮ್ಮಲ್ಲಿಟ್ಟಿರೋ ಪ್ರೀತಿ ಆ ಪ್ರೀತಿಗೆ ನಾವು ಆಭಾರಿ ಏನಂದ್ರೆ ಒಂದು ಅಂದ್ರೆ ಆರಂಭದಿಂದನೂ ಏನೇ ವಿಷಯ ಹೊರಗೆ ಬಂತಲ್ಲ ನಮ್ದು ಏರ್ಪೋರ್ಟ್ ಫೋಟೋ ಆಗಿರ್ಬೋದು ಅಥವಾ ಎಂಗೇಜ್ಮೆಂಟ್ ಫೋಟೋಸ್ ಲೀಕ್ ಆಗಿದ್ದಾಗಿರ್ಬೋದು ಅಥವಾ ಈ ಡಿಸೆಂಬರ್ 3 ಎಂಗೇಜ್ಮೆಂಟ್ ಅಂತಾರೆ ಆಮೇಲೆ ನಮ್ಮ ಮನೆಯವರು ಒಂದು ಇದಾಕಿದ್ರು ಆ ನಮ್ಮ ನಾಯಿಮರಿಗಳದು ಬರ್ಡೇಗೆ ಒಂದು ವಿಡಿಯೋ ಆ ವಿಡಿಯೋ ನೋಡ್ಬಿಟ್ಟು ಹಲವಾರು ಜನ ನಾಯಿಮರಿ ಕೊಟ್ಟು ಪಡಾಯಿಸ್ಕೊಂಬಿಟ್ಟೆ ಅಂತ ಯಾವ ಬಾಳುಗರು ಇಷ್ಟು ವರ್ಷ ಕಷ್ಟಪಟ್ಬಿಟ್ಟು ನೋಡುದು ನಾಯಿಮರಿ ಕೊಟ್ಟು ಪಡಾಯಿಸ್ಕೊಂಬಿಟ್ಟೆ ಅಂದ್ರಲ್ಲ ಅಂತ ಅಂದ್ರೆ ಅಫ್ಕೋರ್ಸ್ ಆ ಊಹೆ ಸಹಜ ಊಹೆ ಯಾವ ರೀತಿ ಬೇಕಾದ್ರೂ ಊಹಿಸ್ಕೋಬಹುದು ಏನ್ ಬೇಕಾದ್ರೂ ಮಾತಾಡ್ಬೋದು ಆದ್ರೆ ಕೆಲವೊಂದಷ್ಟು ವಿವರಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತಾನೆ ಆ ಪ್ರೀತಿ ಆದ್ಮೇಲೆನೆ ನಾಯಿಮರಿ ಕೊಟ್ಟನಪ್ಪ ಇಬ್ರು ಪ್ರೀತಿಸ್ತಾ ಇದ್ವಿ ಪ್ರೀತಿ ಇದ್ವಿ ಬಹಳ ವರ್ಷಗಳಿಂದ ಸ್ನೇಹ ಒಂದು 2016 ಸ್ನೇಹ ನಮ್ದು ಅವಾಗ ಅವಾಗ ಮಾತಾಡ್ತಿದ್ವಿ ಅಂಡ್ ಇದು ಈ ಸ್ನೇಹ ಏರ್ಪಡಕ್ಕೂ ಪ್ರಮುಖ ಕಾರಣ ಏನಂದ್ರೆ ನಾನು ಅವರ ಅಭಿಮಾನಿ ಆಕ್ಚುಲಿ ಅವರು ನನಗಿನ ಸೀನಿಯರು ಇಂಡಸ್ಟ್ರಿಲಿ ಅಥವಾ ಆಕ್ಟಿಂಗ್ ಆಕ್ಟರ್ ಆಗಿ ನೋಡಿದ್ರೆ ಅವರ ಕೆಲಸ ನನಗೆ ಬಹಳ ಇಷ್ಟ ನಾನು ಒಂದು ಸಿನಿಮಾ ನನ್ನ ಒಂದು ಸಿನಿಮಾ ಗೋಧಿ ಬಣ್ಣ ಸಿನಿಮಾ ನೋಡಿ ಆ ಸಿನಿಮಾ ಇಷ್ಟ ಆಗಿ ಅವರಾಗಿ ಬಂದು ಮಾತಾಡಿ ವಿಶ್ ಮಾಡಿದ್ರು ಸೀನಿಯರ್ ಆಗಿದ್ರು ಅವ್ರು ಬಂದು ವಿಶ್ ಮಾಡಿದ್ರಲ್ಲ ಎಷ್ಟು ಒಳ್ಳೆ ಗುಣ ಅನ್ನೋದನ್ನ ನಾನು ಅವತ್ತು ಅನ್ಕೊಂಡಿದ್ದೆ ಅಂಡ್ ಆಕೆ ನನ್ ನಿಜವಾಗ್ಲೂ ನನ್ನ ಇಷ್ಟದ ನಟಿ ಲಿಸ್ಟ್ ಬೇಕಾದ್ರೆ ಕೊಡ್ತೀನಿ ನಾನು ನೋಡ್ರ ಸಿನಿಮಾಗಳದು ಥಿಯೇಟರ್ ನೋಡ್ರ ಸಿನಿಮಾಗಳದು ಆ ರೀತಿ ಶುರುವಾದಂತ ಪರಿಚಯ ಪರಿಚಯ ಸ್ನೇಹ ಆಗಿ ಆಗಾಗ ಮಾತಾಡ್ತಿದ್ವಿ ನಂತರ ಪ್ರೀತಿಯಾಗಿ ಒಂದಷ್ಟು ದಿನಗಳ ಕಾಲ ಅದು ಹೆಂಗೆ ಹೇಳೋದನ್ನು ಗೊತ್ತಿಲ್ಲದೆ ಪರದಾಡ್ತಿದ್ವಿ ಅಂತೂ ಒಂದಿನ ಬಂತು ಪ್ರೀತಿ ಆಯ್ತು ಆ ನಂತರದಲ್ಲಿ ಏನಾಯ್ತು ಅಂದ್ರೆ ಆ ನಾಯಿಮರಿಗಳ ಸ್ಟೋರಿಗೋಸ್ಕರ ಹೇಳ್ತೀನಿ ಎಲ್ಲ ಪ್ರೀಳಿಯೋಡು ಒಂದು ಅಂದ್ರೆ ಅವ್ರ ಮನೇಲಿ ಒಂದು ಲಕ್ಕಿ ಅಂತ ಇತ್ತು ನಾಯಿಮರಿ ಅದಕ್ಕೆ ಕ್ಯಾನ್ಸರ್ ಬಂದು ಹೋಗ್ಬಿಡ್ತು ಸ್ಟ್ರೇಂಜ್ಲಿ ಏನಾಯ್ತು ಅಂದ್ರೆ ಅವ್ರ ದುಃಖದಲ್ಲಿ ನಾನು ನೋಡಿದ್ನಲ್ಲ ಹತ್ರದಿಂದ ನೋಡ್ತಿದ್ನಲ್ಲ ಸೊ ಅವರು ನಾಯಿಮರಿಗಳು ಕಂಡ್ರೆ ತುಂಬಾ ಇಷ್ಟ ಅಂಡ್ ಲಕ್ಕಿನ ಮರಿಬೇಕು ಅಂದ್ರೆ ಇನ್ನೊಂದು ಏನಾದ್ರು ಬಂದ್ರೆ ಸರಿ ಹೋಗುತ್ತೇನೋ ಅಂತ ಆ ಒಂದು ನಾಯಿಮರಿ ಒಂದು ಈಗ ಕ್ರಿಸ್ಟಲ್ ಕ್ರಿಸ್ಟಲ್ನ ಉಡುಗೊರೆಯಾಗಿ ಕೊಟ್ಟೆ ಸರ್ಪ್ರೈಸ್ ಗಿಫ್ಟ್ ಆಗಿ ಕೊಟ್ಟೆ ಅದು ಗಿಫ್ಟ್ ಕೊಟ್ಟಾಗ ಗೊತ್ತಿರಲಿಲ್ಲ ಅದ್ರ ಹಾರ್ಟ್ ಶೇಪ್ ಇದೆ ಅದ್ರ ಎದೆ ಮೇಲೆ ಅಂತ ಅದು ಗಿಫ್ಟ್ ಕೊಟ್ಟಾಗ ಅದ್ರ ಬರ್ಡ್ ಡೇಟ್ ಕೂಡ ನಂಗೆ ಗೊತ್ತಿರಲಿಲ್ಲ ಕೊಟ್ಟು ಒಂದಷ್ಟು ದಿವಸ ಆದ್ಮೇಲೆ ಈ ಸರ್ಟಿಫಿಕೇಟ್ ಅದೇನು ಅಂತ ಹೇಳ್ತಾರಲ್ಲ ಅದು ನನಗೂ ಗೊತ್ತಿಲ್ಲ ಕೇಳಿದಾಗ ನೋಡಿದಾಗ ಲಕ್ಕಿದು ಮತ್ತೆ ಹ್ಯಾಪಿ ಅಂತ ಇನ್ನೊಂದಿದೆ ಶಿಜು ಅವರಿಬ್ರದ್ದು ಸೇಮ್ ಬರ್ಡ್ ಡೇಟ್ ಕಾಕತಾಳೀಯವಾಗಿ ಕ್ರಿಸ್ಟಲ್ ಬರ್ಡ್ ಡೇಟು ಸೇಮ್ ಡೇಟ್ ಡಿಸೆಂಬರ್ 6 ತಾರೀಕು
ಅಂಡ್ ಎದೆ ಮೇಲೆ ಆ ಒಂದು ಹಾರ್ಟ್ ಶೇಪ್ ಇರೋದು ಅದು ಲಿಟರಲಿ ಹಾರ್ಟ್ ಶೇಪ್ ಇದೆ ಅದು ನಾವು ಕೊಟ್ಟಾಗ ನನಗೂ ಗೊತ್ತಿಲ್ಲ ಒಂದು 3-4 ತಿಂಗಳು ಆಗೋವರೆಗೂ ಅವರು ನೋಡಿಲ್ಲ ಸೊ ನೋಡಿದ ಮೇಲೆ ಅದು ಇದು ವಿಶೇಷವಾಗಿದಿಲ್ಲ ಅವಾಗ ಅನ್ಕೊಂಡಾಗ ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಲೈವ್ ಗಿಫ್ಟ್ ಯು ಗೇವ್ ಅನ್ನೋ ರೀತಿ ಅವರು ಹೇಳಿದ್ರು ಅದನ್ನ ಪ್ರೀತಿಗೆ ಕನ್ನಡಿ ಅಂತ ಹೇಳಿದ್ರು ಅದು ಅನರ್ಥ ಆಗಿ ಅಪಾರ್ಥ ಆಗಿ ಏನೋ ಆಗಿತ್ತು ಸೊ ಅದು ಯಾವುದು ಆ ನಾನಾರ್ಥಗಳು ಬೇಡ ಮುಖತಃ ನಾವೇ ಮಾತಾಡೋಣ ಅಂತ ಇವತ್ತು ನಿಮಗೆಲ್ಲರಿಗೂ ಸಿಕ್ಕಿದ್ವಿ